ಅಭಿ ನಂಗೆ ಜಸ್ಟ್ 3000 ಕೊಡಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಅದು ಜಾಜಿ ಜಿಂಬಲ್ದಿನಿ ಅವರೇ, ನೀವೇ ಬ್ಯೂಟಿ, ನಿಮ್ಗೆ ಯಾಕ್ರಿ ಪಾರ್ಲರ್? ಅದು ನಾನು ನಿಮ್ಮ ಮೇಲೆ ಒಂದು ಕವಿತೆಯನ್ನು ಹೆಣೆದಿದ್ದೇನೆ, ಒತ್ತರೆ ಕೇಳಿಸ್ಕೊಳ್ಳಿ. ನೀವು ಕವಿತೆ ಬರೆದಿದ್ದೀರಾ? ಪ್ಲೀಸ್ ಓದ್ಬೇಡಿ, ನನಗೆ ತುಂಬಾ ಇರಿಟೇಟ್ ಆಗುತ್ತೆ. ಏನು ಇಟ್ಮಂಡ್ರೆ, ನಾನು ನಿಮ್ಮ ಮೇಲೆ ಒಂದು ಕವನ ಬರ್ದಿದ್ದೀನಿ, ಓದ್ಲಾ? ನಮ್ಮ ಮೆಂಟರ್ ಮೇಲೆ ನಾವು ಒಂದು ಕವನ ಬರ್ದಿದ್ದೀವಿ, ನಮಗೆ ಇಲ್ಲಿ ಓದೋದಕ್ಕೆ ಅವಕಾಶ ಸಿಗ್ತಲ್ಲ, ನೀನು ಬೇರೆ ಬಂದು ಓದು. ನೀವು ಅವಕಾಶ ಕೊಟ್ಟರೆ ನಾನು ಓದ್ತೀನಿ. ನೀವು ಸ್ವಲ್ಪ ಚಪ್ಪ ನಿಂತ್ಕೊಳ್ಳಿ, ಆಮೇಲೆ ಓದ್ರಿ ಅಂತೆ. ನೀವು ಕೇಳಿಸ್ಕೊಡ್ರಿ. ಜಾಜಿ ಎಂದರೆ ಜಾಜಿ ಮಲ್ಲಿಗೆ, ಮಲ್ಲಿಗೆ ಎಂದರೆ ಸಂಜೆ ಮಲ್ಲಿಗೆ, ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಕೆಂಡ ಮಲ್ಲಿಗೆ, ತಂಪು ಮಲ್ಲಿಗೆ, ಒಂದು ಸುತ್ತಿನ ಮಲ್ಲಿಗೆ, ಎರಡು ಸುತ್ತಿನ ಮಲ್ಲಿಗೆ, ಮೂರು ಸುತ್ತಿನ ಮಲ್ಲಿಗೆ, ನಾಲ್ಕು ಸುತ್ತಿನ ಮಲ್ಲಿಗೆ, ಐದು ಸುತ್ತಿನ ಮಲ್ಲಿಗೆ, ಆರು ಸುತ್ತಿನ ಮಲ್ಲಿಗೆ, ಏಳು ಸುತ್ತಿನ ಮಲ್ಲಿಗೆ. ನಿಮ್ಮನ್ನು ನಾನು ಸುತ್ತಿ 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 ಒಣಗಿದ ನಿಂದೆ ಗಿಡ ಆಗಿಬಿಟ್ಟಿದ್ದೇನೆ. ದಯವಿಟ್ಟು ಅದಕ್ಕೆ ನೀವು ನೀರನ್ನು ಎರೆಯುವಿರಾ? ನೀವಂದ್ರೆ ಅಲರ್ಜಿ. ಅಲ್ಲ, ಕಟ್ಕೊಂಡಿರೋ ಹೆಂಡತಿ ಸ್ವಂತ ಗಂಡನ ಮುಖ ನೋಡಿದ್ರೆ ಅರ್ಜಿ ಆಗುತ್ತಂತೆ. ಇಂಥ ಮಾತುಗಳನ್ನೆಲ್ಲ ಕೆಲಸ ನಾವ್ ಈ ಮನೇಲಿ ಇರ್ಬೇಕಂತ ಅವರು ಹಾಗಂದ್ರ ಕೇಳಿ ಕೇಳು ನೋಡ್ತಾ ಇರಿ ಬಾಸ್. ಇನ್ಮೇಲೆ ಅವ್ರಿಗೆ ಯಾವ್ದನ್ ನೋಡಿದ್ರು ಅಲರ್ಜಿ ಆಗ್ಬೇಕು, ಹಾಗ ಮಾಡ್ತೀನಿ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ತಿಂಡಿ ತಿನ್ನಕ್ ಹೋದ್ರೆ ಅಲರ್ಜಿ ತರ ಆಗ್ತಾ ಇದೆ, ಹೊಟ್ಟೆ ತುಂಬಾ ಹಸ್ವಾಗ್ತಾ ಇದೆ, ತಿನ್ನಕ್ ಹೋದ್ರೆ ಅಲರ್ಜಿ ಆಗ್ತಾ ಇದೆ. ಸ್ವಲ್ಪ ನೀರ್ ಕುಡಿರಿ, ಎಲ್ಲ ಸರಿ ಹೋಗುತ್ತೆ. ನೀರ್ ಕುಡಿಯಕ್ ಹೋದ್ರೂ ಅಲರ್ಜಿ ಆಗ್ತಾ ಇದೆ. ಲೇ ಪಾಂಡ್ರಂಗ ಬಾರ ಇಲ್ಲೇ. ಯಾಕಪ್ಪ ನಿನ್ನ ನಾಲಿಗೆ ಉದ್ದಾದಂಗಿತ್ತು? ಅದಕ್ಕೆ ಅವಾಗ್ಲಿಂದ ಅಲರ್ಜಿ ಅಲರ್ಜಿ ಅಂತ ಪಡ್ಕೋತಾ ಇದ್ದಾರೆ. ಅಂತ ಧೈರ್ಯ ಬಿಡ್ರಿ. ನಾನೇನೋ ಮಾಡಿ ಇತ್ತೀಚೆಗೆ ಅವ್ರಿಗೆ ನನ್ನ ಕಾವ್ಯ ಕವಿತೆಗಳನ್ನು ಕಂಡ್ರೂ ಅಲರ್ಜಿ, ನನ್ನ ಮಾತುಕತೆಗಳಂದ್ರೆ ಅಲರ್ಜಿ, ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಾನೇ ಅಲರ್ಜಿ. ಈಗ ತಿಂಡಿ ಕಂಡ್ರು ಅಲರ್ಜಿ ಆಗ್ತಾ ಇದೆಯಲ್ಲ. ಇವ್ರಿಗೆ ಜಗತ್ತಲ್ಲಿ ಯಾವ್ದನ್ನ ಕಂಡ್ರೆ ಅಲರ್ಜಿ ಆಗಲ್ಲಂತ ನಾವು ಹೊಸ ಕಂಡಿಡಿಬೇಕು. ಡ್ರೆಸ್ ಮಾಡ್ಕೊಳ್ಳಿ, ನಾವೇ ಆಸ್ಪತ್ರೆವರೆಗೂ ಕರ್ಕೊಂಡು ಹೋಗ್ತೀವಿ. ಹಾಗಂತ ಹಾಗೆ ಇದ್ ಬಿಡ್ತೀರಾ? ಹಾಗೆ ಇರೋದು ಅಲರ್ಜಿ. ಏನು ಯಜಮಾನ್ರೆ, ಸ್ವಲ್ಪ ಹತ್ರ ಬನ್ನಿ. ಹತ್ರನೇ ಇದೀನ. ಇನ್ನೊಂದ್ ಸ್ವಲ್ಪ ಹತ್ರ ಬಂದ್ರೆ ನಿಮ್ ಗಂಟು ಹೋಗ್ಬಿಡತ್ತಾ? ಈ ಗುಲಾಬಿ ಹೂ ನಾನ್ ನಿಮ್ ಶರ್ಟ್ಗೆ ಸಿಕ್ಸ್ಬಿಟ್ರೆ ನನ್ ಗುಲಾಬಿ ದಿನಾಚರಣೆ ಆಚರಿಸಿದ್ದಕ್ಕೂ ಸಾರ್ಥಕ ಆಗತ್ತೆ. ಹಾಳಾಗೋಗ್ಲಿ ಸಿಕ್ಸ್. ಏನು ಯಜಮಾನ್ರೆ, ನಿಮಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಶರ್ಟ್ ಅಲ್ಲಿರೋ ಗುಲಾಬಿನಾಗ್ಲಿ ಅಥವಾ ಇಲ್ಲಿರೋ ಗುಲಾಬಿಗಳನ್ನಾಗ್ಲಿ ಇವತ್ತು ಒಂದಿನ ತೆಗೆಯೋದಕ್ಕೆ ಬಿಡಲ್ಲ ಅಂತ ಮಾತು ಕೊಡಿ. ಕೊಟ್ಟೆ. ಏನಿದು ಇಷ್ಟೊಂದು ರೋಸಸ್? ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ನಿಂಗೆ ಗೊತ್ತಿಲ್ಲ? ನಾವು ಹೇಳಿದ್ವಿ ಚಂಪಂಗೆ, ಆದ್ರೆ ಅವಳು ನಮ್ಮ ಮಾತು ಎಲ್ಲಿ ಕೇಳ್ತಾಳೆ. ಚಂಪ, ಈ ರೋಸ್ನೆಲ್ಲ ರಿಮೂವ್ ಮಾಡ. ಇಲ್ಲ, ನಾನು ಗುಲಾಬಿ ದಿನಾಚರಣೆ ಆಚರಿಸ್ತಾ ಇದ್ದೀನಿ, ಇದು ನನ್ನ ಪ್ರೇಮ ಲೋಕ, ಇವತ್ತು ಒಂದಿನ ಈ ಹೂಗಳೆಲ್ಲ ಹೀಗೆ ಇರುತ್ತೆ. ಜಾಜಿ ಜಿಂಬಲ್ದಿನಿ ಅವರೇ, ಏನೋ ಬಯಸಿದಾಳೆ, ಇರ್ಲಿ ಬಿಡ್ರಿ. ನನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಾ ನಿಮ್ ಮನೇಲಿ ಇರಲ್ಲ. ಗುರು, ಹುಡುಗಿ ನಿನ್ನೆ ನೋಡ್ತಾ ಇದ್ದೆ. ಬಾರಿ ಇನ್ನು ನನ್ ಜೊತೆಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮ್ ಕಂಡ್ರೆ ನಂಗೆ ಅಲರ್ಜಿ. ಅಲರ್ಜಿ ಅಂತ ಕಣ್ಣೋಡ್ದು ಬಾ ಅಂತ ಕರೀತಾನ ಅರ್ಜಿ. ಇವತ್ತಾದ್ರೂ ಬಾ ನನ್ ಜೊತೆ ಮೈಸೂರು ಹೋಗೋಣ. ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ಯಾರಾದ್ರೆ ನನಗೇನಾ, ಕಣ್ಣೋಡ್ದು ಬಾ ಅಂತ ಕರದ್ಮೇಲೆ ಸುಮ್ನೆ ಬಿಟ್ಬಿಡ್ತೀನ? ಮೈಸೂರು ಕರ್ಕೊಂಡು ಒಯ್ತಾ ಇರೋದೆ. ಏನು ಒಯ್ತಾ ಇರೋದು? ನಾನು ನಿನ್ನ ಮೈಸೂರಿನಲ್ಲಿರೋ ಕುಕ್ಕರಲ್ಲಿ ಕೆರೆನಲ್ಲಿ ಮುಳುಗಿಸಲಿಲ್ಲ ಅಂದ್ರೆ ನಾನು ಪಾಂಡ್ರಂಗ ಗಂಡಿನಲ್ಲಿ ಅಲ್ಲ ಕಣ. ನೀನು ಅಮ್ಮ ಬಾವ, ಇಷ್ಟು ದಿನ ನೀವು ಎಡಗೈ ಬಲಗೈ ಎತ್ತಿದ್ದಕ್ಕೂ ಸಾರ್ಥಕ ಆಗೋಯ್ತು. ನಾಚಿಕೆ ಹಾಕುವುದಿಲ್ಲವೇ ನಿಮ್ಮಿಬ್ಬರ ಗಂಡು ಜನ್ಮಕ್ಕೆ? ಇಲ್ಲೇ ಹತ್ರದಲ್ಲಿ ಹೋಗಿ ಹೋಗಿ ತಿನ್ನೋಣ. ಇಬ್ಬರಿಂದ ಕಾಪಾಡಿದ್ದರ ಬೆಲೆ ಕೇವಲ ಒಂದು ಐಸ್ ಕ್ರೀಮ್. ಸರಿಯಾಗಿ ಕೇಳಿಸ್ಕೊಳ್ಳಿ ಜಾಜಿ ಜಂಬಲ್ ದಿನ್ನಿ ಅವರೇ, ಈ ಕ್ಷಣದಿಂದ ನಮಗೆ ಐಸ್ ಕ್ರೀಮ್ ಅಂದ್ರೂ ಅಲರ್ಜಿ, ನೀವು ಅಂದ್ರೂ ಅಲರ್ಜಿ.